ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಆ ಜಿಲ್ಲೆಯ ರೈತರ ಪಾಡು ದೇವರೇ ಬಲ್ಲ ಯಾಕಂದ್ರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಸ್ಥಿತಿಯಾಗಿದೆ ಆ ಜಿಲ್ಲೆ ರೈತರ ಪಾಡು ಅಷ್ಟಕ್ಕೂ ಆ ರೈತರು ಕಣ್ಣೀರಿಡ್ತಿರೋದ್ ಯಾಕೆ ಈ ಬಗ್ಗೆ ಹೇಳ್ತೀವಿ ಈ ಸ್ಟೋರಿ ನೋಡಿ ಹೌದು ರಾಯಚೂರು ಜಿಲ್ಲಾದ್ಯಂತ ಜೋಳ ಭರ್ಜರಿಯಾಗಿ ಬೆಳೆದಿದ್ದು ರೈತರು ಕೂಡ ಫುಲ್ ಖುಷಿಯಾಗಿದ್ರು ಮುಂಗಾರು ಹಂಗಾಮಿನಲ್ಲಿ ಅಕಾಲಿಕ ಮಳೆಯ ಮಧ್ಯೆಯೂ ಜಿಲ್ಲೆಯ ರೈತರು ಒಳ್ಳೆ ಬೆಳೆ ಬೆಳೆದಿದ್ರು ರಾಯಚೂರು ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಸುಮಾರು ಎಪ್ಪತ್ತೊಂದು ಸಾವಿರ ಹೆಕ್ಟೇರ್ ಜೋಳ ಬೆಳೆಯಲಾಗಿದೆ ಬಹುತೇಕ ಎಲ್ಲಾ ಕಡೆಯೂ ಜೋಳ ಭರ್ಜರಿಯಾಗಿ ಬೆಳೆದಿದೆ ಈ ಮಧ್ಯೆ ಮಾರುಕಟ್ಟೆಯಲ್ಲಿ ಜೋಳದ ಬೆಲೆ ಕುಸಿತ ಕಂಡಾಗ ಸರ್ಕಾರ ಬೆಂಬಲ ಬೆಲೆ ಮೂಲಕ ಜೋಳ ಖರೀದಿಗೆ ಮುಂದಾಗಿತ್ತು ಅದರಂತೆ ಜಿಲ್ಲಾದ್ಯಂತ ಒಟ್ಟು ಎಪ್ಪತ್ತು ಕಡೆ ಜೋಳ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದೆ ರೈತರು ಖರೀದಿ ಕೇಂದ್ರಗಳಲ್ಲಿ ಜೋಳ ಮಾರಾಟಕ್ಕೆ ಮುಂದಾಗಿರುವ ಬೆನ್ನಲ್ಲೇ ಈಗ ಖರೀದಿ ಕೇಂದ್ರದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು ರೈತರು ಕಂಗಾಲಾಗುವಂತೆ ಮಾಡಿದೆ ಮುಕ್ತ ಮಾರುಕಟ್ಟೆಯಲ್ಲಿ ರೈತ ಬೆಳೆದಂತ ಮಾಲಿಗೆ ಬೆಂಬಲ ಬೆಲೆಗಿಂತ ರೇಟ್ ಕಡಿಮೆ ಇದ್ರೆ ಸರ್ಕಾರ ಖರೀದಿ ಮಾಡಬೇಕಂತ ಒಂದು ಆದೇಶ ಐತೆ ಆದ್ರೆ ಇವತ್ತಿನ ದಿನ ಸರ್ಕಾರ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡ್ತದ ಆದರೆ ಒಂದು ಎಕರೆಗೆ ನಾವು ಹೈಬ್ರಿಡ್ ಜೋಳ ಇಪ್ಪತ್ತರಲಿಂದ ಇಪ್ಪತ್ತೈದು ಕ್ವಿಂಟಲ್ ಬೆಳಿತೇನೆ ರೈತ ಆದರೆ ಇವರು ಮಾರ್ಕೆಟ್ ಬೆಂಬಲ ಖರೀದಿ ಮಾಡುವಲ್ಲಿ ಹತ್ತು ಕ್ವಿಂಟಲ್ ಒಂದು ಎಕರೆಗೆ ಅಂತಾರೆ ಉಳಿದಿದ್ದು ಎಲ್ಲಿ ಒಯ್ಬೇಕಾ ರೈತ ಆದರೆ ಈ ಹತ್ತು ಕ್ವಿಂಟಲ್ ಕೂಡ ಖರೀದಿ ಮಾಡೋಕೆ ಕೂಡ ಖಾಲಿ ಅಂತ ಹೇಳಕತ್ತಾರೆ ಆದರೆ ಇವತ್ತಿನ ದಿನ ಸರ್ಕಾರ ಏನು ಹೇಳ್ತದಲ್ಲ ಎಲ್ಲ ಸುಳ್ಳು ಭರವಸೆಗಳು ಕೊಡ್ತದೆ ರೈತರಿಗೆ ಮತ್ತು ಅಲ್ಲಿ ನೋಡಿದ್ರೆ ಅಧಿಕಾರಿಗಳಿಗೂ ಕೇಳಿದ್ರೆ ಇಲ್ಲ ಮೇಲಿಂದ ಆದೇಶ ಬರ್ತದಂತ ಅವರು ನೆಪ ಒಡ್ಡಿ ಓದ್ತಾರೆ ಇವತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಹದಿನೆಂಟುನೂರು ಹತ್ತೊಂಬತ್ತು ನೂರು ಮಾಡ್ತವೆ ಹೈಬ್ರಿಡ್ ಜೋಳ ಮೊನ್ನೆ ಬೆಳೆ ನಿಯೋಗ ಅಧ್ಯಕ್ಷರು ವಿಧಾನಸೌಧದಲ್ಲಿ ಮಂತ್ರಿಗೆ ಭೇಟಿಯಾಗಿ ನಾವು ಇಪ್ಪತ್ತು ಕ್ವಿಂಟಾಲ್ ಖರೀದಿ ಮಾಡಬೇಕು ಒಂದು ಎಕರೆಗಂತ ಒಂದು ಆದೇಶ ಬಂದದಂತ ಮಾಧ್ಯಮದ ಮುಖಾಂತರ ನೋಡ್ತೀವಿ ಆದರೆ ಇವತ್ತಿನ ದಿನ ಹತ್ತೇ ಕ್ವಿಂಟಲ್ ಖರೀದಿ ಮಾಡ್ತಾರೆ ಅವು ಕೂಡ ಸರಿಯಾಗಿ ಖಾಲಿ ಚೀಲ ಇಲ್ಲ ಅಂತಾರೆ ಈ ಸರ್ಕಾರದ ಯಾವಾಗ ಬಂದದ ಆವಾಗ ಹಿಂದಿಲಿಂದ ಲೀಸ್ಟ್ ತೆಗಲಿ ಏನು ಬೆಂಬಲ ಬೆಲೆಯಲ್ಲಿ ನಾವು ಖರೀದಿ ಮಾಡ್ತೀವಂತ ಬಿ ಜೆ ಪಿ ಸರ್ಕಾರ ಹೇಳ್ಕೊಂತದಲ್ಲ ಭತ್ತ ಎಷ್ಟು ಖರೀದಿ ಮಾಡ್ಯದ ಕಡಲೆ ಎಷ್ಟು ಖರೀದಿ ಮಾಡ್ಯದ ಮತ್ತು ಹೈಬ್ರಿಡ್ ಜೋಳ ಎಷ್ಟು ಖರೀದಿ ಮಾಡ್ಯದ ಇವೆಲ್ಲ ಲೀಸ್ಟ್ ತಗೊಳ್ಳಿ ಹಿಂದಿನ ಸರ್ಕಾರ ಲೀಸ್ಟ್ ತೆಗಲಿ ಅವರು ಯಾವುದೇ ಒಂದು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕಾದ್ರೆ ಅವರು ಕೈಲಾದಷ್ಟು ಸಾಧ್ಯ ಆದಷ್ಟು ಖರೀದಿ ಮಾಡ್ಯಾರ ಆದರೆ ಇವತ್ತಿನ ದಿನ ಈ ಸರ್ಕಾರ ರೈತರ ಪಾಲಿಗೆ ಸತ್ತದಂತ ನಾವು ತಿಳ್ಕೊತೀವಿ ರಾಯಚೂರು ಜಿಲ್ಲಾದ್ಯಂತ ಸ್ಥಾಪನೆಯಾಗಿರೋ ಖರೀದಿ ಕೇಂದ್ರಗಳಲ್ಲಿ ಜೋಳ ಖರೀದಿ ಭರಾಟೆ ಶುರುವಾಗಿದೆ ಜೊತೆಗೆ ಒಳ್ಳೆ ಬೆಂಬಲ ಬೆಲೆಯೂ ಇದೆ ಪ್ರತಿ ಕ್ವಿಂಟಲ್ ಬಿಳಿ ಜೋಳಕ್ಕೆ ಎರಡು ಸಾವಿರದ ಏಳನೂರ ಐವತ್ತೆಂಟು ರು ಇದೆ ಹಾಗೆ ಹೈಬ್ರಿಡ್ ಜೋಳಕ್ಕೆ ಎರಡು ಸಾವಿರದ ಏಳುನೂರ ಮೂವತ್ತೆಂಟು ರು ಇದೆ ಹೀಗಾಗಿ ಸುಮಾರು ಆರು ಸಾವಿರದ ಒಂಬೈನೂರ ತೊಂಬತ್ತೊಂದು ರೈತರು ಹೆಸರು ನೋಂದಾಯಿಸಿದ್ದಾರೆ ಒಟ್ಟು ಎರಡು ಲಕ್ಷ ನಲವತ್ತೊಂದು ಸಾವಿರ ಕ್ವಿಂಟಲ್ ಜೋಳ ಖರೀದಿಯಾಗುವ ನಿರೀಕ್ಷೆ ಇದೆ ಆದರೆ ಈವರೆಗೆ ಕೇವಲ ಐವತ್ತೇಳು ಜನ ರೈತರಿಂದ ಸಾವಿರದ ನೂರ ನಲವತ್ತಾರು ಕ್ವಿಂಟಲ್ ಜೋಳ ಮಾತ್ರ ಖರೀದಿಯಾಗಿದೆ ಇಷ್ಟಕ್ಕೆಲ್ಲ ಕಾರಣ ಜೋಳ ಖರೀದಿ ಕೇಂದ್ರಗಳ ತಂತ್ರಾಂಶದಲ್ಲಿ ಆಗಿರೋ ತಾಂತ್ರಿಕ ಸಮಸ್ಯೆ ಹೌದು ಸಾಮಾನ್ಯವಾಗಿ ರೈತರು ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಜೋಳ ಬೆಳೆದಿದ್ದಾರೆ ಆದರೆ ತಂತ್ರಾಂಶದಲ್ಲಿ ಒಬ್ಬ ರೈತನಿಂದ ಕೇವಲ ಹತ್ತು ಕ್ವಿಂಟಲ್ ಜೋಳ ಮಾತ್ರ ಖರೀದಿಸಲು ಅವಕಾಶ ನೀಡಲಾಗಿದೆ ಹೀಗಾಗಿ ರೈತರು ಕೇವಲ ಹತ್ತು ಕ್ವಿಂಟಲ್ ಜೋಳ ಮಾರುಕಂತಲೇ ಖರೀದಿ ಕೇಂದ್ರಕ್ಕೆ ಆಗಮಿಸುವ ಅನಿವಾರ್ಯತೆ ಎದುರಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹೀಗಾಗಿ ಕೂಡಲೇ ಈ ಸಮಸ್ಯೆ ಪರಿಹರಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಸರ್ಕಾರ ಈಗೇನು ಜೋಳ ಖರೀದಿ ಕೇಂದ್ರಗಳು ತೆಗೆದಿದ್ದಾವೆ ಆದರೆ ಕೇವಲ ಹತ್ತು ಕ್ವಿಂಟಲ್ವರೆಗೆ ಮಾತ್ರ ಖರೀದಿ ಮಾಡ್ತಾ ಇದ್ದಾವೆ ಉಳಿದ ಈಗೇನಾಗಿದೆ ರೈತರು ಸಾಕಷ್ಟು ಬೆಳೆದಿದ್ದಾರೆ ಜೋಳ ಒಂದೊಂದು ಎಕರೆಗೆ ಇಪ್ಪತ್ತು ಕ್ವಿಂಟಲ್ಲು ಆ ಥರ ಬರೋ ಮಟ್ಟಕ್ಕೆ ಬೆಳೆದಿದ್ದಾರೆ ಯಾಕಂದರೆ ಈ ಸಲ ಇಳುವರಿನೂ ಚೆನ್ನಾಗಿದೆ ಆದರೆ ಏನು ಸರ್ಕಾರ ಕೇವಲ ಹತ್ತು ಕ್ವಿಂಟಲ್ ತೊಗೊಳ್ತಾ ಇದೆ ಉಳಿದ ಜೋಳ ನಾವು ಎಲ್ಲಿ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ನಿರ್ಧಾರನ ತಪ್ಪು ನಿರ್ಧಾರ ತೆಗೆದುಕೊಂಡಿದೆ ಯಾಕಂತಂದರೆ ರೈತರಿಗೆ ಈಗಾಗಲೇ ಬೆಂಬಲದಲ್ಲಿ ಸೂಚಿಸಿ ಖರೀದಿ ಹಾಗಾಗಿ ಸರ್ಕಾರ ತಮ್ಮ ನಿರ್ಧಾರವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಂತ ಹೇಳಿ ಆಗ್ರಹಿಸ್ತಾ ಇದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜೋಳ ಖರೀದಿ ಕೇಂದ್ರದ ತಾಂತ್ರಿಕ ದೋಷ ಸರಿಪಡಿಸಬೇಕಿದೆ ಇಲ್ಲಿ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ದೇವರು ಬೆಳೆ ರೂಪದಲ್ಲಿ ರೈತರಿಗೆ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು